ಕೂಡ್ರಿ ಕೂಡ್ರಿ ಸರ್ ಸಾಹೇಬ್ರಿ ನಿಂದಿಸಿದಾಗೆ ಬರ್ತ ಒಂದು ಫೋಟೋ ಅಂತ ಮಹಾನ್ ಯೋಗಿ ನಮ್ಮ ಎಲ್ಲ ಸಮಾಜಗಳಿಗೆ ಮಾರ್ಗದರ್ಶಕರಾದಂಥ ಶಿವಕುಮಾರ ಸ್ವಾಮೀಜಿ ಅವರ ಆರೋಗ್ಯದಲ್ಲಿ ಏನು ಏರುಪೇರಾಗಿದೆ, ಇವತ್ತು ಅವರ ಭಕ್ತರಿಂದ ಇಡೀ ದೇಶಾದ್ಯಂತ ಇವತ್ತು ನಾವೆಲ್ಲರೂ ಕೂಡ ಭಯಭೀತರಾಗಿದ್ದೇವೆ. ನಡೆದಾರೋ ದೇವರಿಗೆ ಇವತ್ತು ಆರೋಗ್ಯ ಸರಿ ಇಲ್ಲ ಅಂದ ಕಾರಣ ಇಡೀ ದೇಶಾದ್ಯಂತ ಇವತ್ತು ರಾಜ್ಯಾದ್ಯಂತ ಅವರ ಭಕ್ತರು ಎಲ್ಲ ಕಡೆ ದೇವರುಗಳಿಗೆ ಮೊರೆ ಹೋಗಿ ಶಿವಕುಮಾರ ಸ್ವಾಮೀಜಿ ಅವರ ಆರೋಗ್ಯ ಆದಷ್ಟು ಬೇಗನೆ ಚೇತರಿಸ್ಕೋಬೇಕು, ಪ್ರತಿನಿತ್ಯದಂತೆ ಅವರು ಭಕ್ತರುಂದಕ್ಕೆ ಆಶೀರ್ವಾದ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ರಾಯಚೂರಿನಲ್ಲಿ ಸಂಗೊಳ್ಳಿ ರಾಯಣ್ಣ ಯುವಸೇನೆ ವತಿಯಿಂದ ಅವರ ಭಕ್ತನಾದ ನಾನು ಅವರಿಗೆ ಆರೋಗ್ಯ ಆದಷ್ಟು ಬೇಗ ಗುಣಮುಖ ಆಗಬೇಕು ಅಂತೇಳಿ ನಮ್ಮ ಸಂಘಟನೆ ಎಲ್ಲ ಕಾರ್ಯಕರ್ತರು ಭಕ್ತಾದಿಗಳು ಎಲ್ಲ ರಾಜ್ಯಾದ್ಯಂತ ಇವತ್ತು ದೇವರಲ್ಲಿ ಮನವಿ ಮಾಡಿ ಈಶ್ವರನಿಗೆ ಇವತ್ತು ರಾಯಚೂರಿನಲ್ಲಿ ಇರತಕ್ಕಂಥ ಚಂದ್ರಮಾಳೇಶ್ವರ ದೇವಸ್ಥಾನದ ಈಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದೇವೆ. ಗುರುಗಳಿಗೆ ಆದಷ್ಟು ಬೇಗ ಆರೋಗ್ಯ ಗುಣಮುಖ ಆಗ್ಬೇಕಂತೇಳಿ ಅದೇ ರೀತಿಯಾಗಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ರಾಯಚೂರಿಂದ ನಂದಾಕಟ್ಟಿ ಮನೆ ಚೀಮಾರಿ ಆಗ್ತಾ ಇದ್ದೀನಿ. ಯಾಕೆ ಚೀಮಾರಿ ಆಗ್ತಾ ಇದ್ದೀನಿ ಅಂತಂದ್ರೆ ಇವತ್ತು ನಡೆದಾಡೋ ದೇವರಂತಾನೆ ಪ್ರಖ್ಯಾತ ಪಡೆದಂತ ದೇವರಿಗೆ ಇವರು ಭಾರತ ರತ್ನ ಕೊಡೋಕ್ಕಾಗಿದೆ ಅಂತ ಸರ್ಕಾರಗಳು ಇವತ್ತು ನಮ್ಮನ್ನು ಆಳ್ತಾ ಇದ್ದಾವೆ. ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು, ಇವತ್ತಾದ್ರೂ ಎಚ್ಚೆತ್ತುಕೊಂಡು ಮಾನ್ಯ ಶಿವಕುಮಾರ ಸ್ವಾಮಿಗಳಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಬೇಕು ಅಂತೇಳಿ ಸಂಗೊಳ್ಳಿ ರಾಯಣ್ಣ ಯುವಸೇನೆ ಅಧ್ಯಕ್ಷರಾದಂಥ ನಂದಕಟ್ಟಿ ಮನೆ ರಾಯಚೂರಿಂದ ಒತ್ತಾಯ ಮಾಡ್ತೀವಿ. ಚೇತರಿಸ್ಬೇಕು ಅಂತೇಳಿ ವಿಶೇಷ ಅಭಿಷೇಕ ಬೆಳಗ್ಗೆ ಜಾವ ಅಭಿಷೇಕ ಮಾಡಿಸಿ ಮಂಗಳಾರತಿಯನ್ನು ಮಾಡಿ ಮುಡಿಕಾಯಿ ಕಾಯಿಗಳನ್ನು ಉಡಿಯುವ ಮುಖಾಂತರ ಅವರಿಗೆ 11 ಮುಡಿಕಾಯಿಗಳು